ಪೊಲಿಟಿಕಲ್ ನ್ಯೂಸ್ ನ ನಡುವೆ ಈಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕೆಮಿಕಲ್ ಫ್ಯಾಕ್ಟರಿ ಹೊತ್ತುರಿದೋಗಿದೆ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ದುರಂತ ದೊಡ್ಡ ಮಟ್ಟದಲ್ಲಂತೆ. ಹೊಸ ಗುಡ್ಡದ ಹಳ್ಳಿ ಹತ್ರ ನಡೆದಿರುವಂತಹ ಘಟನೆ ಬ್ರೇಕಿಂಗ್ ನ್ಯೂಸ್. ಈ ಕೆಮಿಕಲ್ ಫ್ಯಾಕ್ಟರಿ ಅಂತಂದ್ರೆ ಅಲ್ಲೇನೋ ಕಾರ್ಮಿಕರಿದ್ರ ಇಲ್ವಾ, ಎಷ್ಟು ಜನ ಇದ್ರೋ ಏನೋ, ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಆಗಿರೋದ್ರಿಂದ ಏನಾದರೂ ಹೆಚ್ಚಿನ ಮಟ್ಟದಲ್ಲೇ ಅಲ್ಲಿ ಅವಘಡ ನಡೆದು ದುರಂತ ನಡೆದುಬಿಟ್ಟು. ಬರಿ ಅಷ್ಟೇ ಅಲ್ಲ, ಕೆಮಿಕಲ್ ಫ್ಯಾಕ್ಟರಿ ಅಷ್ಟೇ ಇದ್ದಿದ್ರೆ ಪರವಾಗಿಲ್ಲ, ಅದರ ಸುತ್ತಮುತ್ತ ಎಷ್ಟೊಂದು ಮನೆಗಳಿದೆ, ಆ ಮನೆಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಹಾಗಾಗಿ ಇದು ಯಾವ ರೀತಿ ಎಫೆಕ್ಟ್ ಮಾಡಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಈಗಿರುವಂತ ಆತಂಕ. ಇನ್ನಷ್ಟೇ ಅಲ್ಲಿನ ಮಾಹಿತಿಗಳು ಗೊತ್ತಾಗಬೇಕು. ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ವ್ಯಾಪಿಸಿದೆಯಂತೆ. ಕೆಮಿಕಲ್ ಫ್ಯಾಕ್ಟರಿ ಅಗ್ನಿ ದುರಂತಕ್ಕೆ ಒಳಗಾಗಿದೆ. ಇಷ್ಟರ ಮಟ್ಟಿಗೆ ಕಪ್ಪು ಹೊಗೆ ಬರ್ತಾ ಇದೆ ಅಂದ್ರೆ ಏನು ಅತ್ಕೊಂಡು ಮನೆ ಹತ್ರನೂ ಕೂಡ ನೋಡ್ತಾ ಇದೀವಿ, ದಟ್ಟ ಹೊಗೆ ಎಲ್ಲ ಆವರಿಸ್ಕೊಂಡು ಬಿಟ್ಟಿದೆ. ಆ ಕೆಮಿಕಲ್ ಅಂತಂದ್ರೆ ಅದು ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಬೇರೆ ಇರುತ್ತೆ. ಬ್ಲಾಸ್ಟ್ ಒಂದ ಕಡೆ ಬ್ಲಾಸ್ಟ್ ಆಗದೆ ಇದ್ರು ಆ ಕೆಮಿಕಲ್ ನ ಹೊಗೆಯನ್ನು ಸೇವಿಸಿ ಉಸಿರುಗಟ್ಟಿ ಇನ್ನೇನ ಆಗಬೇಡ ಅಂತ ಅನಿಸ್ತಾ ಇದೆ. ಈ ಪರಿಪ್ರಮಾಣದಲ್ಲಿ ಬೆಂಕಿ ಬರ್ತಾ ಇದೆ, ಹೊಗೆ ಆವರಿಸ್ಕೊಂಡಿದೆ ಪಕ್ಕ ಅಪಾರ್ಟ್ಮೆಂಟ್ ಗಳು, ಓ ಎಲ್ಲವೂ ಕೂಡ. ಹೊಸ ಗುಡ್ಡದ ಹಳ್ಳಿ ಬೆಂಗಳೂರು, ಭಾರಿ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕಪ್ಪು ದಟ್ಟ ಹೊಗೆ ನೇರ ಅಟ್ಯಾಕ್ ಮಾಡಿದೆ, ಬೆಂಕಿ ಜ್ವಾಲೆ ಹೊತ್ತು ಉರಿತಾ ಇದೆ. ಪಕ್ಕದಲ್ಲಿ ಮನೆಗಳಿದೆ, ಅದೇನ ಅಪಾರ್ಟ್ಮೆಂಟ್ ತರನೇ ಕಾಣಿಸ್ತಾ ಇರೋದು. ಆ ಮನೆಗೂ ಕೂಡ ಬೆಂಕಿ ವ್ಯಾಪಿಸ್ತಂಗ ಕಾಣಿಸ್ತಾ ಇದೆ, ವ್ಯಾಪಿಸೇ ಇದೆ ಕಾಣಿಸ್ತಾ ಇರೋದು ನಾ ಮಟ್ಟಕ್ಕೆ ಬಂದಿರೋದಲ್ಲಿ. ಸೊ ಹಾಗಾಗಿ ಗೊತ್ತಿಲ್ಲ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲಿ ಸುತ್ತಮುತ್ತ ಯಾರಾದರೂ ಇದ್ರೆ ನಮ್ಮ ಫೋನ್ ನಂಬರ್ ಡಿಸ್ಪ್ಲೇ ಮಾಡಬೇಕು, ಫೋನ್ ಮಾಡಿ ಹೇಳಿ ಒಂಚೂರು ಏನಾಗ್ತಿದೆ ಅಂತ. ಲೆಟ್ಸ್ ಸೀ ಯಾರಾದರೂ ಸಿಕ್ಕರೆ ಕೇಳೋಣ. ಅಲ್ಲಿ ಸುತ್ತಮುತ್ತ ಇರೋರು ಯಾರಾದರೂ ಫೋನ್ ನಂಬರ್ ನಮಗೆ ಕಳಿಸ್ಕೊಟ್ರೆ ನೇರ ಅಲ್ಲಿಯ ಪ್ರಜೆಗಳು ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಕೇಳಬೇಕು ಏನಾಗ್ತಿದೆ ಅಂತ. ಹೊಸ ಗುಡ್ಡದ ಹಳ್ಳಿ ಜನರ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಕೂಡ ಸರ್ಕಸ್ ಮಾಡ್ತಿದ್ದಾರಂತೆ. ಅವ್ರ ಮನೆಯಿಂದ ಆಚೆ ಬರಬೇಕು, ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಆ ಉಸಿರನ್ನು ಅವ್ರು ತಗೊಳ್ಳೇಬಾರ್ದು. ಯಾಕೋ ತುಂಬ ಕ್ರಿಟಿಕಲ್ ಇದ್ದಂಗೆ ಕಾಣಿಸ್ತಾ ಇದೆ. ಏನಾಗಿದೆ ಅಂತ ವಿಷಯ ಗೊತ್ತಾಗಬೇಕು. ಫ್ಯಾಕ್ಟ್ರಿ ಒಳಗೆ ಜನ ಇದ್ದರೆ ಕಥೆ ಬೇರೆ, ಬಿಕಾಸ್ ಕೆಮಿಕಲ್ ಫ್ಯಾಕ್ಟ್ರಿಗಳು, ಈ ಹತ್ತಿ ಫ್ಯಾಕ್ಟ್ರಿ, ಯಾಕೆಂದರೆ ಎಲ್ಲಿ ಯಾವುದು ಬೆಂಕಿಯನ್ನು ಬೇಗ ಆಕರ್ಷಿಸುತ್ತೆ ಅವೆಲ್ಲ ಭಾಳ ಕಷ್ಟ. ಬಿಕಾಸ್ ಇತ್ತೀಚೆಗೆ ಹೈದರಾಬಾದ್ ಆಂಧ್ರ ಪ್ರದೇಶ ಭಾಗದಲ್ಲಿ ನಡೆದಂಥ ದೊಡ್ಡ ಬೆಂಕಿ ಅವಘಡ ಕೆಮಿಕಲ್ ಫ್ಯಾಕ್ಟ್ರಿ ಕಥೆ ನೋಡಿದ್ದೀವಿ ನಾವು. ಆಶಿಕ್ ಮುಲ್ಕಿ ನನ್ನ ಸಹೋದ್ಯೋಗಿ, ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಏನಾಗ್ತಾ ಇದೆ, ಯಾಕಾಯ್ತು, ಸಿಚುವೇಶನ್ ಹೇಗಿದೆ? ಆಶಿಕ್ ಕೇಳಿಸ್ತಾ ಇದೆಯಾ? ಓಕೆ, ಏನಾಗ್ತಾ ಇದೆ, ಅಲ್ಲಿ ಏನಾಯ್ತು, ಇವಾಗ ಸಿಚುವೇಶನ್ ಹೇಗಿದೆ? ಹರೀಶ್ ನಾಗರಾಜ್, ಒಂದು ಅರ್ಧ ಗಂಟೆ ಮುಂಚಿತವಾಗಿ ಈ ರೀತಿಯಾದಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಪ್ಪು ಹೋಗಿ ಆಕಾಶದಲ್ಲಿ ತೇರಾಡ ಶುರುವಾಗುತ್ತೆ. ಆಶಿಕ್ ಏನು ಹೇಳ್ಬೇಕು, ಧ್ವನಿ ಕೇಳಿಸ್ತಾ ಇಲ್ಲ, ಕಟ್ ಆಗ್ತಿದೆ. ಎಕ್ಸಾಕ್ಟ್ಲಿ ಯಾವ ಏರಿಯಾ ಇದು, ಯಾವ ಕ್ರಾಸ್ ಅದು? ಇದು ನಗರದ ಬಾಪೂಜಿ ನಗರದ ಒಂದು ಗುಡ್ಡದ ಹಳ್ಳಿಯ ಮೊದಲನೇ ಎ ಕ್ರಾಸ್ ಅನ್ನುವಂತ ಒಂದು ಜಾಗದಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದೆ. ಅದು ಅಂದ್ರೆ ಈ ರೀತಿಯಾದಂತ ಕೆಲವು ರೀತಿಯಾದಂತಹ ಕೆಮಿಕಲ್ ಫ್ಯಾಕ್ಟರಿ ಅದು. ಅಲ್ಲೇನ್ ಬ್ಲಾಸ್ಟ್ ಏನಾದ್ರೂ ಆಗಿದೆಯಾ ಅಲ್ಲಿ? ಆ ಸಿಲಿಂಡರ್ ಬ್ಲಾಸ್ಟ್ ಆದ ತಕ್ಷಣ ಅಲ್ಲಿದ್ದಂತಹ ಬೆಂಕಿ ಏನಂತ ಅದಕ್ಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗೋದಕ್ಕೆ ಶುರುವಾಗುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ರೆಸಿಡೆನ್ಶಿಯಲ್ ಏರಿಯಾಗ ನುಗ್ಗುತ್ತೆ. ಜೊತೆಗೆ ಅಲ್ಲಿ ನಿಲ್ಲಿಸಿದಂತಹ ಕೆಲವೊಂದು ವಾಹನಗಳು ಕೂಡ ಆ ಒಂದು ಬೆಂಕಿಯ ಕೆನ್ನಾಲಿಗೆ ಸುಟ್ಟು ಕರಕಲಾಗಿದೆ. ಸದ್ಯಕ್ಕೆ ಸುಮಾರು 8 ಅಗ್ನಿಶಾಮಕ ದಳದ ವಾಹನಗಳು ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ, ಈ ಒಂದು ಬೆಂಕಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ 4 ಜನ ಅದರೊಳಗಡೆ ಕೆಲಸ ಮಾಡ್ತಾ ಇದ್ರು. ಅವರು ತಕ್ಷಣವೇ ಅಲ್ಲಿಂದ ಹೊರಗಡೆ ಓಡ್ಕೊಂಡ್ ಬಂದಿದ್ದಾರೆ. ಹೀಗಾಗಿ ಅವ್ರು 4 ಜನ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಬ್ಯಾಟರಾಯನಪುರ ಪೊಲೀಸರಾಗಿರುವಂತ ಸಿಕ್ಕಾಕೊಂಡಿಲ್ವಾ 4 ಜನ? ಈ ಒಂದು ಈ 4 ಜನ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಗಳು ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗುವಂತ ಸಂದರ್ಭದಲ್ಲಿ ಅದೇ ಕೆಮಿಕಲ್ ಫ್ಯಾಕ್ಟರಿ ಒಳಗಡೆ ಇದ್ರು ಹರೀಶ್. ಆದ್ರೆ ಈ ಒಂದು ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅವರು ಹೊರಗಡೆ ಓಡ್ಕೊಂಡ್ ಬಂದಿದ್ದಾರೆ. ಹೀಗಾಗಿ 4 ಜನ ಕೂಡ ಅವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಡಿಸಿಪಿ ಅವರು ಹೇಳಿದ್ದಾರೆ. ಇದು ಇನ್ನೊಂದು ವ್ಯೂ ತೋರಿಸ್ತಾ ಇದೀವಿ, ಬೆಂಕಿಯ ತೀವ್ರತೆ ಯಾವ ಮಟ್ಟದಲ್ಲಿ ಅಂತ. ಸುತ್ತಮುತ್ತ ಓ ಇಮಿಡಿಯೇಟ್ ಆಗಿ ಗರಗರಗರಗ ಕಂಪ್ಲೀಟ್ ಆಗಿ ಹತ್ಕೊಂಡಿದೆ. ಓ ಇಷ್ಟು ಪ್ರಮಾಣದಲ್ಲಿ ಅಂದ್ರೆ. ಅಲ್ಲ ಆಶಿಕ, ಇವಾಗ ಒಂದು ಡೌಟ್, ಅದ್ ನೋಡಿದ್ರೆ ಅಕ್ಕಪಕ್ಕದ ಮನೆಗಳೆಲ್ಲ ಹೊತ್ತಿ ಉರ್ದಂಗ್ ಕಾಣಿಸ್ತಾ ಇದೆ. ಬ್ಲಾಸ್ಟ್ ಆದ ತಕ್ಷಣ ಬಹುಶಃ ಈ ಬೆಂಕಿ ವ್ಯಾಪಿಸಿದೆ ಅಂತ ಅನ್ಸುತ್ತೆ. ಅಲ್ಲಿ ಅಕ್ಕಪಕ್ಕದ ಮನೆಯೆಲ್ಲ ಡ್ಯಾಮೇಜ್ ಆದಂಗೆ ಅಲ್ಲಿ ನಮ್ಗೆ ಅನ್ನಿಸ್ತಾ ಇರೋದು. ಇದು ಹೆಚ್ಚಾಗಿರೋದು, ಜೊತೆಗೆ ಅಲ್ಲಿ ತೀವ್ರತೆ ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ಏನ್ ಸಿಕ್ಕರು ಕೂಡ ನುಂಗ್ ಹಾಕ್ಬಿಡುತ್ತೆ ಅನ್ನೋ ರೀತಿಯಲ್ಲೇ ಇದೆ. ಪ್ಲಸ್ ಅಲ್ಲಿ ಆಗ್ಲೇ ನನ್ನ ಕೊಲೀಗ್ ಹೇಳ್ತಿದಾಗೆ ಎಲ್ಲ ವಾಹನಗಳು ತಹಬದಿಗೆ ತರೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಮಟ್ಟಿಗೆ ಅದು ವ್ಯಾಪಿಸ್ಬಿಟ್ಟಿದೆ. 8 ಅಗ್ನಿಶಾಮಕ ದಳ ಸಿಬ್ಬಂದಿ ಹೋಗಿದಾರಂತೆ ಅಲ್ಲಿ ಆಲ್ರೆಡಿ.
ಬಟ್ ಮನೆ ಎಲ್ಲ ಅಲ್ಲಿ ಹೊತ್ತಿ ಉರಿತಾ ಇದೆ. ತಕ್ಷಣಕ್ಕೆ ಪಾಪ ಅಕ್ಕಪಕ್ಕದಲ್ಲಿ ಆ ಫ್ಯಾಕ್ಟರಿ ಅಕ್ಕಪಕ್ಕದಲ್ಲಿ ಇದ್ದಂತ ಮನೆಗಳಿಗೆ ಈ ತರ ಬೆಂಕಿ ವ್ಯಾಪಿಸಿರೋದ್ರಿಂದ ಸೋ ಆ ಮನೆಯಲ್ಲಿ ಎಷ್ಟು ಜನ ಇದ್ರೋ ಏನೋ ಹೊರಗಡೆ ಓಡಬರಕ್ಕೆ ಸಾಧ್ಯ ಆಯ್ತೋ ಇಲ್ಲೋ ಬಾಪೂಜಿ ನಗರಕ್ಕೆ ಹೋದ್ರೆ ಓಡಾಡಿರೋದು ಗೊತ್ತಿರುತ್ತೆ. ತುಂಬಾ ಪಕ್ಕ ಮನೆಗಳು ಇರೋದಲ್ಲ ಎಲ್ಲೋ ಕೂಡ ಏನು ತುಂಬಾ ಗ್ಯಾಪ್ ಇಲ್ಲ ಆ ತರದ ಏನು ಇಲ್ಲ. ಬಾಪೂಜಿ ನಗರ ಅಂದ್ಮೇಲೆ ಗೊತ್ತಾಯ್ತು ನನಗೆ ಹೊಸ ಗುಡ್ಡದಹಳ್ಳಿ ಅಂತ ತಕ್ಷಣ ಗೊತ್ತಾಗಲ್ಲ. ಸೋ ಬಾಪೂಜಿ ನಗರ ಹೊಸ ಗುಡ್ಡದಹಳ್ಳಿ ಮೊದಲನೇ ಏ ಕ್ರಾಸ್ ಅಲ್ಲಿ ನಡೆದಿರುವಂತ ದುರ್ಘಟನೆ ಇದು. ಬಟ್ ಅಲ್ಲಿ ತುಂಬಾ ಜನ ಸಣ್ಣ ಮನೆಗಳು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಈ ತರದೆಲ್ಲ ಅವರು ತುಂಬಾ ಜನ ಇದ್ದಾರೆ ಈ ತರಪ್ಪ ಗೊತ್ತಿಲ್ಲ ಹೆಂಗಾಗಿರುತ್ತೋ ಏನು ಪರಿಸ್ಥಿತಿನೋ ಅಂತ. ಅವರ ಕೆಮಿಕಲ್ ಏನು ಅಂತ ಫಸ್ಟ್ ಗೊತ್ತಾಗಬೇಕಾಗುತ್ತೆ. ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಯ್ತು. ಅದನ್ನೇನೋ ಯಾವ ಕೆಮಿಕಲ್ ಆದರೂ ಒಳ್ಳೆಯದಲ್ಲ. ಯಾವ ಕೆಮಿಕಲ್ ಆದರೂ ಒಳ್ಳೆಯದಲ್ಲ ಅದೇನೇ ಆದರೂ ಕೂಡ. ಸೋ ಹಾಗಾಗಿ ಆ ಕೆಮಿಕಲ್ ಫ್ಯಾಕ್ಟರಿಯ ಸಿಲಿಂಡರ್ ಸ್ಫೋಟಗೊಂಡು ಆ ಕೆಮಿಕಲ್ ಫ್ಯಾಕ್ಟರಿ ಹೊತ್ತು ಉರಿದಿದೆ. ಆ ಹೊತ್ತು ಉರಿದ ನಂತರ ಅದು ಬೇರೆ ಕಡೆಗೆ ವ್ಯಾಪಿಸಿದೆ. ಅದರ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಹಬ್ಬತಾ ಇದೆ. ಆ ಹೊಗೆ ಮತ್ತು ಬೆಂಕಿಯ ಜ್ವಾಲೆ ನೋಡಿದ್ರೆ ಅದರ ತೀವ್ರತೆ ಏನು ಅಂತ ಗೊತ್ತಾಗುತ್ತೆ. ವಾಹನಗಳೆಲ್ಲ ಸುಟ್ಟು ಕರಕಲಾಗಿದೆ ಅಂತ ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ರು. ಬಹುಶಃ ನಿಂತಿರೋ ವಾಹನ ಏನೊಂದು ಸ್ವಲ್ಪ ಕಾಲದಲ್ಲಿ ಕರಕಲಾಗಿರೋ ದೃಶ್ಯ ತೋರಿಸ್ಬೋದೇನೋ. 8 ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ ಬಂದು ವ್ಯಾನಲ್ಲಿ ಬಂದು ನಂದಿಸುವ ಕೆಲಸ ಮಾಡ್ತಿದ್ದಾರೆ. ಇದು ಗ್ಯಾರಂಟಿ ಒಂದು 2 ಗಂಟೆ ಕೆಲಸ. 2 ಅವರ್ಸ್ ಬೇಕು ಮಿನಿಮಮ್. 8 ಜನ ನಿರಂತರವಾಗಿ ಕೆಲಸ ಮಾಡಿದ್ರೆ ಅದರ ಮೂಲ ಹುಡುಕಿ ಅದನ್ನು ಆರಿಸೋ ತನಕ ಇಷ್ಟೇ. ನನ್ನ ಸಹೋದ್ಯೋಗಿ ಕೆಲವೇ ಕ್ಷಣದಲ್ಲಿ ಸ್ಪಾಟ್ಗೆ ಹೋಗಿ ರೀಚ್ ಆದ ತಕ್ಷಣ ಅದನ್ನು ಅಪ್ಡೇಟ್ ಮಾಡೋ ಕೆಲಸ ಮಾಡ್ತೀವಿ. ಈ ಕ್ಷಣ ಆ ಲೈವ್ ದೃಶ್ಯವನ್ನು ಎಲ್ಲವನ್ನು ಕೂಡ ತೋರಿಸ್ತೀವಿ ನಾವು ಕೆಲವೇ ಕ್ಷಣದಲ್ಲಿ. ನನ್ನ ಕೊಲೀಗ್ಸ್ ಇನ್ನೇನು ರೀಚ್ ಆಗ್ತಾ ಇದ್ದಾರೆ. ಕ್ಯಾಮ್ರಾ ಆನ್ ಆಗಿದೆ. ಆ ರೀಚ್ ಆಗ್ತಿರೋ ದೃಶ್ಯ ಮತ್ತು ಏನಾಗ್ತಿದೆ ಅನ್ನೋದನ್ನು ಕೂಡ ಮುಂದಕ್ಕೆ ಹೋಗ್ತಿದ್ದಾಗೆ ಕ್ಯಾಮ್ರಾ ಫೋಕಸ್ ಆಗ್ತಾ ಇರುತ್ತೆ. ಕೆಲವರು ಅಲ್ಲಿಂದ ವಿಜುವಲ್ಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಯಾರಾದ್ರೂ ಇದ್ರೆ ವಿಜುವಲ್ಸ್ ಕಳಿಸ್ಕೊಡಿ, ತೊಂದರೆ ಇಲ್ಲ. ಸುತ್ತಮುತ್ತ ಮನೆಯವರು ಅಲ್ಲಿ ಯಾರು ನೋಡ್ತಿದ್ದೀರಿ ಸುತ್ತಮುತ್ತ ಇದ್ದರೆ ಅದು ಬೇರೆಯವ್ರಿಗೂ ಕೂಡ ಅಲರ್ಟ್ ಆಗಲಿ. ಇನ್ಯಾರೋ ಇರೋರಿಗೆ ಒಂದಷ್ಟು ಅಲ್ಲಿಂದ ಅಲರ್ಟ್ ಮಾಡಿ ಬೇರೆ ಬೇರೆ ಕಡೆ ನಾವು ಹೆಲ್ಪ್ ಮಾಡೋಣ. ಪೊಲೀಸರು ಕೂಡ ಸುತ್ತಮುತ್ತ ಮನೇಲಿರೋರನ್ನ ಮೂವ್ ಮಾಡೋದಕ್ಕೆ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ. ನಮಗೆ ಅಪ್ಡೇಟ್ ಸಿಕ್ಕಿರೋದು 10 ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿ ತೆರಳಿದ್ದಾರೆ ಅಂತ. ಹೊಸಗುಡ್ಡಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ಕಪಕ್ಕದ ಮನೆಗಳಿಗೆ ಆ ಬೆಂಕಿ ವ್ಯಾಪಿಸ್ಬಿಟ್ಟಿದೆ. ಬಾಪೂಜಿ ನಗರದಲ್ಲಿ ಆಗಿರುವಂತಹ ಘಟನೆ. ಈಗ ಮನೆಯವರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಇಡೀ ರಸ್ತೆಯನ್ನ ಬೆಂಕಿ ಕೆನ್ನಾಲಿಗೆ ಆವರಿಸ್ಬಿಟ್ಟಿದೆ. ದಟ್ಟ ಹೊಗೆ, ಅದ್ರ ಒಳಗಡೆ ಆ ಬೆಂಕಿಯ ತೀವ್ರತೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಮೇನ್ ರೋಡ್ ಅಲ್ಲಿ ಬಸ್ಗಳು ಮತ್ತೆ ಇತರೆ ವಾಹನಗಳೆಲ್ಲ ಓಡಾಟ ಮಾಡ್ತಾ ಇದಾವೆ. ಒಂದು ಆತಂಕ ಇರೋದು ಈ ದೃಶ್ಯಗಳನ್ನ ನೋಡಿದಾಗ. ಬೆಂಕಿಯ ತೀವ್ರತೆ ಮತ್ತೆ ಆ ದಟ್ಟ ಹೊಗೆ ಆವರಿಸ್ತಾ ಇದ್ದಂತೆ ಆ ಮನೆಯಲ್ಲಿ ಇದ್ದವರೆಲ್ಲ ಹೊರಗಡೆ ಓಡ್ ಬಂದು ಬಚಾವ್ ಆಗಿದಾರ. ಅಲ್ಲಿ ಏನ್ ಸಮಸ್ಯೆ ಆಗಿದೆ, ಏನಾದ್ರೂ ಪ್ರಾಣಹಾನಿ ಆಗಿದೆಯಾ, ಏನಾದ್ರೂ ದುರಂತ ನಡೆದಿದೆಯಾ ಅಂತ. ಬಹುಶಃ ಈ ಬೆಂಕಿ ತಹಬದಿಗೆ ತರೋದಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ. ದೃಶ್ಯದಲ್ಲಿ ಅದರ ತೀವ್ರತೆ ನಮ್ಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅಕ್ಕಪಕ್ಕದ ಮನೆಗಳಿದ್ವಲ್ಲ ಆ ಮನೆಗಳಿಗೆಲ್ಲ ಈ ಬೆಂಕಿ ವ್ಯಾಪಿಸ್ಬಿಟ್ಟಿದೆ. ಆ ಬೆಂಕಿ ಅದೇನ್ ವ್ಯಾಪಿಸ್ತಾ ಇದೆ ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ಈಗ ತಹಬದಿಗೆ ತರಲೇಬೇಕು. ಈಗ 10 ಅಗ್ನಿಶಾಮಕ ವಾಹನ ಅಲ್ಲಿಗೆ ತೆರಳಿದೆ. ಸಿಬ್ಬಂದಿ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಪೊಲೀಸರು ಕೂಡ ಅಲ್ಲಿ ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಇನ್ನು ಅಕ್ಕಪಕ್ಕ ಮನೆಯ ವಾಹನಗಳಿಗೂ ಕೂಡ ಅಲ್ಲಿ ಪಾರ್ಕ್ ಮಾಡಿದ್ರಲ್ಲ ಆ ವಾಹನಗಳಿಗೂ ಕೂಡ ಬೆಂಕಿ ಸ್ಪ್ರೆಡ್ ಆಗಿದೆ. ಜನರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಇನ್ನೊಂದ್ ಕಡೆ. ವಾಹನಗಳೆಲ್ಲ ಸುಟ್ಟು ಕರಕಲಾಗ್ತಾ ಇದೆ. ಬೆಂಗಳೂರಿನ ಹೊಸ ಗುಡ್ಡದ ಹಳ್ಳಿಯಲ್ಲಿ ಆಗಿರುವಂತಹ ದುರಂತ ಇದು. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಆ ಬೆಂಕಿಯ ತೀವ್ರತೆ ಆ ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದ ಮನೆಗೂ ಕೂಡ ವ್ಯಾಪಿಸ್ಬಿಟ್ಟಿದೆ. ಅಲ್ಲೆಲ್ಲಿ ಅಲ್ಲಿ ನೋಡ್ದಲ್ಲೆಲ್ಲ ದಟ್ಟ ಹೊಗೆ ಆವರಿಸ್ಕೊಳ್ತಾ ಇದೆ. ಮತ್ತೆ ಆ ಬೆಂಕಿಯ ತೀವ್ರತೆ ಏನಿದೆ ಅದು ಕ್ಷಣದಿಂದ ಕ್ಷಣಕ್ಕೆ ವ್ಯಾಪಿಸ್ಕೊಂಡು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಆತಂಕ ಅಂದ್ರೆ ಆ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಎಷ್ಟು ಜನ ಇದ್ರು. ಆಗ್ಲೇ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು 4 ಜನ ಇದ್ರು. ಅವರೆಲ್ಲರೂ ಕೂಡ ಈ ತರ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಓಡ ಬಂದಿದ್ದಾರೆ ಹೊರಗಡೆ. ಪ್ರಾಣಾಪಾಯದಿಂದ ಅವ್ರು ಪಾರಾಗಿದ್ದಾರೆ ಅಂತ. ಬಟ್ ಇವಾಗ ಆತಂಕ ಇರೋದು ಅಕ್ಕಪಕ್ಕದ ಮನೆ ಏನಿತ್ತು ಆ ಕೆಮಿಕಲ್ ಫ್ಯಾಕ್ಟರಿ ಸುತ್ತಮುತ್ತ ಅಲ್ಲೆಲ್ಲ ಬೆಂಕಿ ವ್ಯಾಪಿಸಿರೋದ್ರಿಂದ ಅಲ್ಲಿ ಎಷ್ಟು ಜನ ಇದ್ರು ಅವ್ರ ಕತೆ ಏನಾಗಿದೆ ಅಂತ ಹೇಳೋದು. ಕೆಮಿಕಲ್ ಫ್ಯಾಕ್ಟರಿಯಿಂದ ಸುತ್ತಮುತ್ತ ಬೆಂಕಿ ಸುಮಾರೊಂದು 40-60 ಮೀಟರ್ ದೂರ ವ್ಯಾಪಿಸಿದೆ ಅಂತ ಗೊತ್ತಾಗಿದೆ. ಬೆಂಕಿ ವ್ಯಾಪಿಸ್ತಾ ಇದ್ದಂತೆ ಅಲ್ಲಿನ ನಿವಾಸಿಗಳು ಹೊರಗಡೆ ಓಡ ಬಂದಿದ್ದಾರೆ. ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಓಡ್ ಹೋಗಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ 200 ಮೀಟರ್ ದೂರದವರೆಗೆ ಮನೆಯನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬೆಂಕಿ ನಂದಿಸೋದಕ್ಕೆ ಆಲ್ರೆಡಿ ಹರಸಾಹಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ.
ಅಲ್ಲಿನ ನಿವಾಸಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅವರು ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಬೆಂಕಿಯನ್ನು ತಹಬದಿಗೆ ತರೋ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿ ಇದ್ದಾರೆ. ಅಂದ್ರೆ ಈ ಬೆಂಕಿ ವ್ಯಾಪಿಸ್ತಾ ಇದೆ, ಏನೋ ಒಂದು ಆಗಿದೆ ಅಲ್ಲಿ ಅವಘಡ ಅಂತ ಗೊತ್ತಾದ ತಕ್ಷಣ, ನಮ್ಮ ಮನೆ ಹತ್ರ ಬೆಂಕಿ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಈಗ ಕೆಮಿಕಲ್ ಫ್ಯಾಕ್ಟರಿಯಿಂದ ಸುತ್ತಮುತ್ತ ಬೆಂಕಿ ಆವರಿಸಿಕೊಂಡು ಬಿಟ್ಟಿದೆ. ಅದರ ತೀವ್ರತೆಯನ್ನಾಗಲಿ ದೃಶ್ಯದಲ್ಲಿ ತೋರಿಸಿದ್ವಿ, 40-60 ಮೀಟರ್ ದೂರ ಈ ಬೆಂಕಿ ವ್ಯಾಪಿಸಿದೆ. ಕ್ಷಣದಿಂದ ಕ್ಷಣಕ್ಕೆ ಆ ವ್ಯಾಪಿಸ್ತಾ ಇದೆ ಅಲ್ಲ, ಅದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಈ ವಿಷಯ ಗೊತ್ತಾದ ತಕ್ಷಣ, ಅಲ್ಲಿ ಬೆಂಕಿ ಎಲ್ಲ ನೋಡಿದ ತಕ್ಷಣ, ದಟ್ಟ ಹೊಗೆ ಎಲ್ಲ ನೋಡಿದ ತಕ್ಷಣ ಅಲ್ಲಿನ ನಿವಾಸಿಗಳು ಹೊರಗಡೆ ಓಡಿ ಬಂದಿದ್ದಾರೆ. ನಮ್ಮ ರಿಪೋರ್ಟರ್ ಆಲ್ರೆಡಿ ಸ್ಪಾಟಿಗೆ ರೀಚ್ ಆಗಿದ್ದಾರೆ. ಆ ಲೈವ್ ಫುಟೇಜ್ ಅನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಆ ಬೆಂಕಿಯ ತೀವ್ರತೆ ಮತ್ತೆ ದಟ್ಟ ಹೊಗೆ, ಅಕ್ಕಪಕ್ಕದ ನಿವಾಸಿಗಳು ಸಹಜವಾಗಿ ಆತಂಕಗೊಂಡಿರ್ತಾರೆ. ಒಂದು ಬ್ಲಾಸ್ಟ್ ಆಗಿದೆ, ಬಹುಶಃ ಆ ಶಬ್ದ ಆ ತೀವ್ರತೆ ಕೂಡ ಜಾಸ್ತಿಯಲ್ಲಿ ಇರುತ್ತೆ. ಮತ್ತೆ ಆ ಬೆಂಕಿಯ ಕೆನ್ನಾಲಿಗೆ ಚಾಚ್ತಾ ಇದ್ದಂತೆ ಅಕ್ಕಪಕ್ಕದ ನಿವಾಸಿಗಳು ಹೊರಗಡೆ ಓಡಿ ಬಂದಿದ್ದಾರೆ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ. ಸುಮಾರು 40-60 ಮೀಟರ್ ವ್ಯಾಪ್ತಿಯಲ್ಲಿ ಈ ಬೆಂಕಿಯಲ್ಲಿ ತನ್ನ ತೀವ್ರತೆಯನ್ನ ತನ್ನ ಕಬಂದ ಬಾಹುವನ್ನ ಚಾಚಿರೋದು. ಇನ್ನು ಪೊಲೀಸರು ಕೂಡ ಆ ಸ್ಥಳೀಯ ನಿವಾಸಿಗಳನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಅಂದ್ರೆ ಸುರಕ್ಷಿತವಾಗಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿ, 10-ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿ ನೆರೆದಿದ್ದಾರೆ, ಬೆಂಕಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ತಹಬದಿಗೆ ತರೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಪಾಟಿಗೆ ರೀಚ್ ಆಗಿದ್ದಾರೆ, ಬೆಂಕಿಯನ್ನ ಕಂಟ್ರೋಲ್ ತರೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅಲ್ಲಿ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ನಮ್ಮ ರಿಪೋರ್ಟರ್ ಆಲ್ರೆಡಿ ಸ್ಪಾಟಿಗೆ ರೀಚ್ ಆಗಿ ಲೈವ್ ಫುಟೇಜ್ ಅನ್ನು ನಮಗೆ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಗಿರುವಂತ ಘಟನೆ ಇದು, ಹೊಸ ಗುಡ್ಡದ ಹಳ್ಳಿ ಬಾಪೂಜಿ ನಗರದಲ್ಲಿ ಆಗಿರುವಂತ ಘಟನೆ. ಸುಮಾರು 40-60 ಮೀಟರ್ ಆ ವ್ಯಾಪ್ತಿಯಲ್ಲಿ ಬೆಂಕಿ ಸ್ಪ್ರೆಡ್ ಆಗ್ತಾ ಇದೆ, ಬೆಂಕಿ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದ್ದಂತೆ. ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ.